ಹಲೋ ಫ್ರೆಂಡ್ಸ್ ಇವತ್ತು ಹೈಪರ್ ಲಿಂಕ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನುವಂತಹ ತಿಳ್ಕೊಳ್ಳೋಣ ಈ ಹೈಪರ್ ಲಿಂಕ್ ಅಂತ ಅಂದ್ರೆ ಏನು ಯಾವ್ದಾದ್ರು ಒಂದು ವೆಬ್ಸೈಟ್ ಗೆ ನೀವು ಹೋದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ವಿಕಿಪೀಡಿಯಾ ವೆಬ್ಸೈಟ್ ಅನ್ನ ತೋರಿಸ್ತಾ ಇದ್ದೇನೆ ಈ ವೆಬ್ಸೈಟ್ ಅಲ್ಲಿ ಹೋದಾಗ ಯಾವ್ದಾದ್ರು ಒಂದು ಮಾಹಿತಿಯನ್ನ ಹುಡುಕಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರಯಾಂಗಲ್ ಅನ್ನುವಂತಹ ಮಾಹಿತಿಯನ್ನ ನಾನು ಹುಡುಕಿದ್ದೇನೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ ಮಧ್ಯ ಮಧ್ಯ ನೀಲಿ ಕಲರ್ ನಲ್ಲಿ ಅಕ್ಷರಗಳನ್ನ ಅಂದ್ರೆ ಪದಗಳನ್ನ ಕಾಣಬಹುದು ಈ ರೀತಿ ನೀಲಿ ಕಲರ್ ಅನ್ನ ಏನಕ್ಕೆ ಹಾಕಿದ್ದಾರೆ ಅದೇ ರೀತಿಯಲ್ಲಿ ಆ ನೀಲಿ ಕಲರ್ ನ ಮೇಲೆ ಹೋಗ್ತಿದ್ದ ಹಾಗೆನೆ ನಿಮ್ಮ ಈ ನ ಸಿಂಬಲ್ ಇದೆಯಲ್ಲ ಅದು ಬದಲಾಗ್ತಾ ಹೋಗುತ್ತೆ ಈಗ ಕಝರ್ ಅನ್ನ ನೀವು ಗಮನಿಸ್ತಾ ಹೋಗಿ ಈಗ ಆರೋ ಮಾರ್ಕ್ ಇದೆ ಆ ಎಡ್ಜ್ ಅನ್ನುವಂತಹ ಅಕ್ಷರದ ಮೇಲೆ ಪದದ ಮೇಲೆ ನಾನು ಹೋಗ್ತಾ ಇದ್ದೀನಿ ಈಗ ಈಗ ನೋಡಿ ಇಲ್ಲಿ ನಮ್ಗೆ ಹ್ಯಾಂಡ್ ಟೂಲ್ ಆಯ್ತು ಅದೇ ಬೇರೆ ಪದಗಳ ಮೇಲೆ ಹೋದ್ರೆ ಈ ರೀತಿ ಬದ್ಲಾಗೋದಿಲ್ಲ ಇಲ್ಲಿ ಹ್ಯಾಂಡ್ ಟೂಲ್ ಆಗೋದು ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ನಿಮ್ಗೆ ಈ ರೀತಿಯಾಗಿ ದೊರೆಯುತ್ತೆ ಆದ್ರೆ ಇದೇ ರೀತಿ ಬೇರೆ ಪದಗಳ ಮೇಲೆ ಹೋದ್ರೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿನೋಟೆಡ್ ಅಂತ ಇದೆ ನೋಡಿ ಇದ್ರ ಮೇಲೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ತಗೊಂಡೋದ್ರೆ ಹ್ಯಾಂಡ್ ಟೂಲ್ ಬರ್ಲಿಲ್ಲ ಸೊ ಯಾವುದೇ ವೆಬ್ಸೈಟ್ಗಳಲ್ಲಿ ಈ ರೀತಿಯಾಗಿ ನೀಲಿ ಬಣ್ಣದಲ್ಲಿ ಅಥವಾ ಇನ್ನಾವುದೇ ಬಣ್ಣದಲ್ಲಿ ನೀವು ಪದಗಳನ್ನ ನೋಡಿದಾಗ ಆ ಪದಗಳು ಹೈಪರ್ ಲಿಂಕ್ ಆಗಿವೆ ಅಂತ ಹೇಳ್ತೀವಿ ಏನಿದು ಹೈಪರ್ ಲಿಂಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಲಿಗನ್ ಅಂತ ಇದೆ ಈ ಪಾಲಿಗನ್ ಮೇಲೆ ಹೋದ ತಕ್ಷಣ ಹ್ಯಾಂಡ್ ಟೂಲ್ ಬಂತು ನೀವು ಪಾಲಿಗನ್ ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕು ಅಂತ ಅಂದ್ರೆ ನೀವು ಈ ಪದದ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡುವಂತಹ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಈಗ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಪಾಲಿಗನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪಾಲಿಗನ್ ಗೆ ಸಂಬಂಧಪಟ್ಟ ಹಾಗೇನೆ ಹೆಚ್ಚಿನ ಮಾಹಿತಿ ಇರುವ ವೆಬ್ಸೈಟ್ಗೆ ಕರ್ಕೊಂಡೋಗಿದೆ ಆ ಮಾಹಿತಿನೂ ಕೂಡ ಈ ವಿಕಿಪೀಡಿಯಾದಲ್ಲೇ ಇರೋದು ಒಂದು ವಿಶೇಷವಾದಂತಹ ಸಂಗತಿ ವಿಕಿಪೀಡಿಯಾದಲ್ಲೇ ಇರ್ಬೇಕು ಅಂತ ಇಲ್ಲ ಬೇರೆ ಎಲ್ ಬೇಕಾದ್ರೂ ನಾವು ಲಿಂಕ್ ಅನ್ನ ಕೊಟ್ಕೊಂಡಿರಬಹುದು ಇಲ್ಲೂ ಕೂಡ ಹಲವಾರು ಹೈಪರ್ ಗಳನ್ನ ನೀವು ಕಾಣಬಹುದು ನೀವು ಅದರ ಮೇಲೆ ತೆಗೆದುಕೊಂಡು ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಆ ಒಂದು ಪದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡುವ ವೆಬ್ಸೈಟ್ಗೆ ಹೋಗುತ್ತೆ ಇದನ್ನ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ ಇದೇ ರೀತಿ ನಾವು ಕೂಡ ಹೈಪರ್ ಲಿಂಕ್ ಅನ್ನ ಮಾಡಬಹುದು ಹೈಪರ್ ಲಿಂಕ್ ಅಂದ್ರೆ ಯಾವುದೋ ಒಂದು ಜಾಗದಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇರುತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪದವನ್ನ ಅಥವಾ ಚಿತ್ರವನ್ನ ಕ್ಲಿಕ್ ಮಾಡಿದ ತಕ್ಷಣ ಮೂಲ ಎಲ್ಲಿದೆಯೋ ಅಲ್ಲಿಗೆ ನಮ್ಮನ್ನ ಕರ್ಕೊಂಡೋಗಿ ಬಿಡುತ್ತೆ ಇದನ್ನ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ ಈ ಹೈಪರ್ ಲಿಂಕ್ ಅನ್ನ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನುವಂತಹದನ್ನ ಈಗ ಹೇಳ್ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಾವೆಲ್ಲ ಈಗ ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನ ನೀವು ಟೈಪ್ ಮಾಡ್ತಾ ಇದೀರ ಪೈಥಾಗ್ರಸ್ ಥಿಯರಂಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗಮನಿಸಬಹುದು ಪೈಥಾಗರಸ್ ಥಿಯರಂಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ ಇದೆ ಅದರಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನುವಂತಹದ್ದು ನೀಲಿ ಬಣ್ಣ ಆಗಿ ಅಂಡರ್ಲೈನ್ ಆಗಿದೆ ಹಾಗಂದ್ರೆ ಅರ್ಥ ಈಗಾಗಲೇ ನನ್ನ ಡಾಕ್ಯುಮೆಂಟ್ ನಲ್ಲಿರುವಂತಹ ಈ ಪದಕ್ಕೆ ಹೈಪರ್ ಲಿಂಕ್ ಅನ್ನ ಮಾಡಿದ್ದೇನೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಬೇರೆಲ್ಲೋ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನುವಂತಹ ಮಾಹಿತಿಯನ್ನ ಹೊಂದಿರುವಂತಹ ತಾಣಕ್ಕೆ ನನ್ನನ್ನ ಕರ್ಕೊಂಡು ಹೋಗುತ್ತೆ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನೀವು ಹೈಪರ್ ಲಿಂಕ್ ಅನ್ನ ಓಪನ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಸಾಮಾನ್ಯವಾಗಿ ಕರ್ಜರ್ ಅನ್ನ ತೆಗೆದುಕೊಂಡು ಹೋದ ತಕ್ಷಣ ಆ ಕರ್ಜರ್ನ ಮಾರ್ಕ್ ಚಿಹ್ನೆ ಏನಾಗುತ್ತೆ ಹ್ಯಾಂಡ್ ಟೂಲ್ ಆಗುತ್ತೆ ಇಲ್ಲೂ ಕೂಡ ಟ್ರೈ ಮಾಡ್ತೀನಿ ಹಾಗೆ ಗಮನಿಸಿ ನೋಡಿ ಕರ್ಜರ್ ಅನ್ನ ನಾನು ಅದ್ರ ಮೇಲೆ ತಗೊಂಡು ಹೋದ್ರು ಇಲ್ಲಿ ಹ್ಯಾಂಡ್ ಟೂಲ್ ಬರ್ಲಿಲ್ಲ ಕಾರಣ ಇಷ್ಟೇ ಇದು ವರ್ಡ್ ಡಾಕ್ಯುಮೆಂಟ್ ಆ ರೀತಿ ಹ್ಯಾಂಡ್ ಟೂಲ್ ಬರುವಂತಹದ್ದು ನಿಮ್ಗೆ ಗಳಲ್ಲಿ ಅಥವಾ ಪಿ ಡಿ ಎಫ್ ಗಳಲ್ಲಿ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಹಾಗಾದ್ರೆ ನಾವು ಹೈಪರ್ ಲಿಂಕ್ ಅನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ವಾ ಖಂಡಿತ ಮಾಡಬಹುದು ಆ ರೀತಿ ನೀವು ಹ್ಯಾಂಡ್ ಟೂಲ್ ಬರ್ಸ್ಬೇಕು ಅಥವಾ ಈ ರೈಟ್ ಆ್ಯಂಗಲ್ ಟ್ರೈಲ್ಡ್ ಅನ್ನುವಂತಹ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆ ವೆಬ್ಸೈಟ್ ಓಪನ್ ಆಗ್ಬೇಕಂತಂದ್ರೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ನಂತರ ಅಲ್ಲಿಗೆ ನಿಮ್ಮ ಕರ್ಜರ್ ಅನ್ನ ಮೂವ್ ಮಾಡಿ ಆಗ ಹ್ಯಾಂಡ್ ಟೂಲ್ ಬರುತ್ತೆ ಈಗ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿಕೊಂಡು ನಾನು ಕರ್ಜರ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ ಗಮನಿಸಿ ನೋಡಿ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರೋದ್ರಿಂದ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಮ್ಗೆ ಹ್ಯಾಂಡ್ ಟೂಲ್ ಬರುತ್ತೆ ಇದನ್ನ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಗೆ ನಾನು ಲಿಂಕ್ ಮಾಡ್ಕೊಂಡಿದ್ದೀನಿ ನೀವೀಗ ಕಾಣ್ತಾ ಇದ್ದೀರಾ ಆ ವೆಬ್ಸೈಟ್ ಇಲ್ಲಿ ಬಂದಿದೆ ಇದನ್ನ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ ಇದೇ ರೀತಿ ನಾವು ಬೇರೆ ಚಿತ್ರಗಳಿಗೆ ಅಥವಾ ಬೇರೆ ಪದಗಳಿಗೆ ಹೈಪರ್ ಲಿಂಕ್ ಮಾಡೋದು ಹೇಗೆ ಅನ್ನುವಂತಹದನ್ನ ಈಗ ನೋಡೋಣ ಈಗ ಇಲ್ಲಿ ಫಾರ್ ದಿಸ್ ವಿಡಿಯೋ ಕ್ಲಿಕ್ ಹಿಯರ್ ಅಂತ ಇದೆ ಇದು ನೀವು ಟೈಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋದ್ದು ಅಂದ್ರೆ ಪೈತಾಗ್ರಸ್ ತೀರಂಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನ ನೀವು ಯೂಟ್ಯೂಬ್ ನಲ್ಲಿ ನೋಡಿದೀರಾ ಅದು ನಿಮ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಅದನ್ನ ಲಿಂಕ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಹಾಗಾಗಿ ಈ ಸಾಲಿಗೆ ಈಗ ಲಿಂಕ್ ಅನ್ನ ಮಾಡೋಣ ಇದನ್ನ ಮಾಡೋದು ಹೇಗೆ ಮೊದಲಿಗೆ ನೀವು ಎಲ್ಲಿ ವಿಡಿಯೋ ನೋಡಿದಿರಾ ಅಂದ್ರೆ ಆ ಮೂಲ ಎಲ್ಲಿದೆ ಆ ಮೂಲವನ್ನ ಓಪನ್ ಮಾಡ್ಕೋಬೇಕು ನಾನೀಗ ನೋಡಿರುವಂತಹದ್ದು ಯೂಟ್ಯೂಬ್ ನಲ್ಲಿ ಒಂದು ಪೈಥಾಗ್ರಸ್ ನ ತಿಯರಂಗೆ ಸಂಬಂಧಪಟ್ಟಂತಹ ವಿಡಿಯೋ ಅದನ್ನ ಓಪನ್ ಮಾಡ್ತಾ ಇದ್ದೀನಿ ನೀವೀಗ ನೋಡ್ತಾ ಇದ್ದೀರಾ ಯೂಟ್ಯೂಬ್ ನಲ್ಲಿ ಪೈಥಾಗರಸ್ ಥಿಯರಂ ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಲಿಂಕ್ ಇಲ್ಲಿದೆ ನೋಡಿ ಇದನ್ನ ನಾವು ಮೊದಲು ಕಾಪಿ ಮಾಡ್ಕೊಬೇಕು ಈ ರೀತಿಯಾಗಿ ಪೂರ್ತಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಅನ್ನ ಪ್ರೆಸ್ ಮಾಡಿದ್ರೆ ಕಾಪಿ ಆಗುತ್ತೆ ಇಲ್ಲಿಗೆ ಯೂಟ್ಯೂಬ್ ನಲ್ಲಿರುವಂತಹ ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡಿದ್ದೀವಿ ಇದನ್ನ ನಾವು ನಮ್ಮ ಡಾಕ್ಯುಮೆಂಟ್ ನಲ್ಲಿರುವಂತಹ ಆ ಸಾಲಿಗೆ ಪೇಸ್ಟ್ ಮಾಡಬೇಕಾಗತ್ತೆ ಇದನ್ನೇ ಹೈಪರ್ ಲಿಂಕ್ ಅಂತ ಕರಿತೀವಿ ಹೇಗೆ ಮಾಡೋದು ನೋಡೋಣ ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಪದಕ್ಕೆ ಅಥವಾ ಯಾವ ಸಾಲಿಗೆ ಹೈಪರ್ ಲಿಂಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಮೊದಲಿಗೆ ಆ ಸಾಲನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಾರ್ ದಿಸ್ ವಿಡಿಯೋ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದೀನಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇದ್ರ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಹೈಪರ್ ಲಿಂಕ್ ಅಂತ ಈ ಹೈಪರ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ವಿಂಡೋ ಓಪನ್ ಆಗುತ್ತೆ ಗಮನಿಸಿ ಅಡ್ರೆಸ್ ಅಂತ ಕೆಳಭಾಗದಲ್ಲಿ ಒಂದು ಕರ್ಜರ್ಲಿಂಕ್ ಆಗ್ತಾ ಇದೆ ಈ ಜಾಗದಲ್ಲಿ ಈಗಾಗಲೇ ಯೂಟ್ಯೂಬ್ನಲ್ಲಿ ಕಾಪಿ ಮಾಡಿಕೊಂಡಿರುವಂತಹ ಲಿಂಕ್ ಅನ್ನ ಪೇಸ್ಟ್ ಮಾಡಿ ಪೇಸ್ಟ್ ಮಾಡೋದಕ್ಕೆ ಸರಳ ವಿಧಾನ ಕಂಟ್ರೋಲ್ ವಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಗಮನಿಸಿ ಯೂಟ್ಯೂಬ್ನಲ್ಲಿರುವಂತಹ ಪೈತಾಗ್ರ ಸ್ಥಿರಂ ವಿಡಿಯೋದ ಲಿಂಕ್ ಅನ್ನ ಇಲ್ಲಿಗೆ ಕಾಪಿ ಮಾಡಿದ್ದೇನೆ ನಂತರ ಓಕೆ ಕ್ಲಿಕ್ ಮಾಡಿ ಕ್ಲಿಕ್ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಗಮನಿಸಬಹುದು ಮೊದಲು ಈ ಸಾಲು ಬ್ಲಾಕ್ ಕಲರ್ ನಲ್ಲಿ ಇತ್ತು ಈಗ ಬ್ಲೂ ನಲ್ಲಿ ಬದಲಾಗಿದೆ ಜೊತೆಗೆ ಅಂಡರ್ಲೈನ್ ಆಗಿದೆ ಈ ರೀತಿ ಆದ್ರೆ ಅದು ಹೈಪರ್ ಲಿಂಕ್ ಆಗಿದೆ ಅಂತ ಅರ್ಥ ಅದೇ ರೀತಿಯಲ್ಲಿ ನೀವು ಬೇರೆ ವೆಬ್ಸೈಟ್ ಗಳಿಗೂ ಕೂಡ ಹೈಪರ್ ಲಿಂಕ್ ಅನ್ನ ಮಾಡ್ಕೊಬಹುದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಬ್ಸೈಟ್ ನಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗೆ ಸಂಬಂಧಪಟ್ಟಂತಹ ಚಿತ್ರಗಳಿದೆ ಅಥವಾ ಪೈತಾಗರ ಗೆ ಸಂಬಂಧಪಟ್ಟಂತಹ ಚಿತ್ರಗಳಿದೆ ಆ ವೆಬ್ಸೈಟ್ ನೇರವಾಗಿ ಓಪನ್ ಆಗ್ಬೇಕು ಅಂತ ಅನ್ಕೊಂಡ್ರೆ ನೀವು ಇದಕ್ಕೆ ಹೈಪರ್ ಲಿಂಕ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಫಾರ್ ಪಿಕ್ಚರ್ಸ್ ಕ್ಲಿಕ್ ಹಿಯರ್ ಅಂತ ನೀವು ಟೈಪ್ ಮಾಡಿ ಇಟ್ಕೊಂಡಿದ್ದೀರಾ ಇಲ್ಲಿಗೆ ಬೇರೊಂದು ವೆಬ್ಸೈಟ್ ಅನ್ನ ಹೈಪರ್ ಲಿಂಕ್ ಮಾಡೋದು ಹೇಗೆ ಅನ್ನುವಂತಹದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀವು ಯಾವ ವೆಬ್ಸೈಟ್ಗೆ ಲಿಂಕ್ ಕೊಡಬೇಕು ಅಂತ ಅನ್ಕೊಂಡಿದಿರೋ ಆ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಗಮನಿಸಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ರೈಟ್ ಆಂಗಲ್ ಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳು ಇಲ್ಲಿ ಇವೆ ಈ ವೆಬ್ಸೈಟ್ ನ ಲಿಂಕ್ ನೀವು ಇಲ್ಲಿ ಗಮನಿಸಿದ್ರೆ ಮೇಲ್ಭಾಗದಲ್ಲಿ ಬ್ಲೂ ಕಲರ್ ಅಲ್ಲಿ ಸೆಲೆಕ್ಟ್ ಆಗಿದೆ ಇದನ್ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಕಾಪಿಗೋಸ್ಕರ ಕಂಟ್ರೋಲ್ ಸಿ ಅನ್ನ ಪ್ರೆಸ್ ಮಾಡಿದ್ದೇನೆ ನಂತರ ನಿಮ್ಮ ವರ್ಡ್ ಡಾಕ್ಯುಮೆಂಟ್ಗೆ ಹೋಗಿ ಇಲ್ಲಿ ಫಾರ್ ಪಿಕ್ಚರ್ಸ್ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಈ ಹಿಂದೆ ಹೇಳಿದಂತೆ ರೈಟ್ ಕ್ಲಿಕ್ ಮಾಡಿ ಹೈಪರ್ ಲಿಂಕ್ ಮಾಡಬಹುದು ಅಥವಾ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಕಂಟ್ರೋಲ್ ಇಟ್ಕೊಂಡು ಕೆ ಅನ್ನ ಪ್ರೆಸ್ ಮಾಡಿ ನಿಮಗೆ ನೇರವಾಗಿ ಹೈಪರ್ ಲಿಂಕ್ ಮಾಡುವಂತಹ ವಿಂಡೋ ಬರುತ್ತೆ ಇಲ್ಲಿ ಅಡ್ರೆಸ್ ಅನ್ನುವಂತಹ ಜಾಗದಲ್ಲಿ ಈಗಾಗಲೇ ಕಾಪಿ ಮಾಡಿಕೊಂಡಿರುವಂತಹ ಲಿಂಕ್ ಅನ್ನ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ದೇನೆ ನಂತರ ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಗಮನಿಸಬಹುದು ಇಲ್ಲಿದ್ದಂತಹ ಈ ಸಾಲು ಈಗ ಹೈಪರ್ ಲಿಂಕ್ ಆಗಿದೆ ಹೈಪರ್ ಲಿಂಕ್ ಆಗಿದೆಯೋ ಅಥವಾ ಇಲ್ವೋ ಅಂತ ತಿಳ್ಕೊಬೇಕಾದ್ರೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿಕೊಂಡು ಆ ಸಾಲಿನ ಮೇಲೆ ನೀವು ಮೌಸ್ ಕರ್ಸರ್ ಅನ್ನ ತೆಗೆದುಕೊಂಡ್ ಬಂದ್ರೆ ಹ್ಯಾಂಡ್ ಟೂಲ್ ಆಗುತ್ತೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸಿ ಈ ಹಿಂದೆ ಓಪನ್ ಮಾಡ್ಕೊಂಡಿದ್ದಂತಹ ಆ ವೆಬ್ಸೈಟ್ ಓಪನ್ ಆಗುತ್ತೆ ನೇರವಾಗಿ ಇಷ್ಟು ಮಾಡಿದ್ಮೇಲೆ ಈ ಡಾಕ್ಯುಮೆಂಟ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅವರು ಯೂಸ್ ಮಾಡಬೇಕಾದ್ರೆ ಈ ಲಿಂಕ್ ಗಳನ್ನ ಓಪನ್ ಮಾಡಿದ ತಕ್ಷಣ ನೀವು ಲಿಂಕ್ ವೆಬ್ಸೈಟ್ ವೆಬ್ಸೈಟ್ಗಳು ಅಥವಾ ಯೂಟ್ಯೂಬ್ ಅಥವಾ ಇನ್ಯಾವುದೇ ಡ್ರೈವ್ ಗಳಿಗೆ ನೇರವಾಗಿ ಕನೆಕ್ಟ್ ಮಾಡ್ಕೋಬಹುದಾಗಿದೆ ಇದನ್ನ ನೀವು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿಬಿಟ್ರೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಕ್ಲಿಕ್ ಮಾಡೋಂತ ಅವಶ್ಯಕತೆ ಇಲ್ಲ ನೇರವಾಗಿ ಮೌಸ್ ಅನ್ನ ಆ ಪದ ಅಥವಾ ಆ ಸಾಲುಗಳ ಮೇಲೆ ತೆಗೆದುಕೊಂಡು ಅದು ಹ್ಯಾಂಡ್ ಟೂಲ್ ಆಗಿ ಕನ್ವರ್ಟ್ ಆಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಆಯಾ ವೆಬ್ಸೈಟ್ ಗಳಿಗೆ ಲಿಂಕ್ ಹೋಗುತ್ತೆ ಈ ರೀತಿಯಾಗಿ ನಾವು ಹೈಪರ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡಬಹುದು ನಮ್ಮ ರಿಸೋರ್ಸಸ್ನೆಲ್ಲ ಒಂದು ಮೂಲ ತಾಣದಲ್ಲಿ ಇಟ್ಟು ಅಲ್ಲಿಗೆ ಎಲ್ಲವನ್ನ ಲಿಂಕ್ ಕೊಟ್ಕೊಬಹುದು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ವೀಕ್ಷಿಸಬಹುದು ಅಥವಾ ಇನ್ನಷ್ಟು ಸಂಪನ್ಮೂಲಗಳು ಬೇಕು ಅಂತ ಅನಿಸಿದಲ್ಲಿ ನನ್ನ ಬ್ಲಾಗ್ ಅನ್ನ ವಿಸಿಟ್ ಮಾಡಬಹುದು ಧನ್ಯವಾದಗಳು